ಸಂಪ್ರದಾಯದಿಂದ ಪ್ರಾರಂಭವಾಗ್ತಾ ಇರುವ ಶಿವರಾತ್ರಿ ಜಾತ್ರೆ ಈ ಬಾರಿ ಕೋವಿಡ್ ಕಾರಣದಿಂದಾಗಿ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಸೀಮಿತ ಪ್ರಮಾಣದಲ್ಲಿ ಆಚರಣೆ ಮಾಡಲಿಕ್ಕೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ನಡೆದಂತ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ತಾಂತ್ರಿಕ ಸಲಹಾ ಸಮಿತಿಯ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಈ ಬಾರಿ ಶಿವರಾತ್ರಿ ಜಾತ್ರೆ ಮಹದೇಶ್ವರ ಬೆಟ್ಟದಲ್ಲಿ ಕೇವಲ ಮಹದೇಶ್ವರ ಬೆಟ್ಟದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯರಿಗೆ ಮಾತ್ರ ಸೀಮಿತವಾಗಿರ್ತದೆ. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಮತ್ತು ಜಿಲ್ಲೆಯ ಹೊರಭಾಗದಿಂದ ಭಕ್ತರು ಈ ಒಂದು ಜಾತ್ರೆಗೆ ಬರಬಾರದು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಜಿಲ್ಲಾ ಆಡಳಿತದಿಂದ ಕೋವಿಡ್ ಇರುವ ಹಿನ್ನೆಲೆಯಲ್ಲಿ ಆ ಒಂದು ನಿಷೇಧವನ್ನು ನಾವು ಹೇರ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಕಾರ್ಯನಿಮಿತ್ತ ಬರ್ತಕ್ಕಂಥ ಅಧಿಕಾರಿಗಳು ಮತ್ತು ಏನು ನಮ್ಮ ಅತಿ ಗಣ್ಯ ವ್ಯಕ್ತಿಗಳಿರ್ತಾರೆ ಅಧಿಕಾರಿಗಳು, ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಮತ್ತು ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ಎಲ್ಲ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಸ್ಥಳೀಯ ಮಟ್ಟದಲ್ಲಿ, ದೇವಸ್ಥಾನದ ಮಟ್ಟದಲ್ಲಿ ನಡೆಯುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಅಚ್ಚುತಿ ಬರುವುದಿಲ್ಲ. ಇದರ ಜೊತೆಯಲ್ಲಿ ಏನು ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ರಾತ್ರಿ ಹೊತ್ತು ತಂಗುವಂಥ ವ್ಯವಸ್ಥೆ ಇತ್ತು. ರಾತ್ರಿ ವಾಸ್ತವ್ಯ ಮಾಡಲಿಕ್ಕೆ ಕೂಡ ನಾವು ನಿರ್ಬಂಧವನ್ನು ಹಾಕಿದ್ದೇವೆ. ಮತ್ತು ಈ ಹೊರ ಮಾಡ್ತಕ್ಕಂಥದ್ದು ಹೊರಗಡೆಯಿಂದ ಬರ್ತಕ್ಕಂಥವ್ರು ಸಾವಿರಾರು ಸಂಖ್ಯೆಯಲ್ಲಿ ರಾತ್ರಿ ಹೊತ್ತು ಹೊರ ಮಾಡ್ತಕ್ಕಂಥದ್ದು, ಈ ಕಮ್ಯುನಿಟಿ ಕಿಚನ್ನು ಮತ್ತು ಕುಕ್ಕಿಂಗ್ ಅಂತ ಏನು ಹೇಳ್ತೀವಿ, ಸಮುದಾಯ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡ್ತಕ್ಕಂಥ ಅವೆಲ್ಲವನ್ನು ಕೂಡ ನಾವು ನಿರ್ಬಂಧ ಮಾಡಿದ್ದೇವೆ. ಆದ್ದರಿಂದ ನಮ್ಮ ಜಿಲ್ಲೆಯ ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ಅಂದರೆ ಈ MMLCಯಿಂದ ಹೊರಗಡೆ ನಮ್ಮ ಜಿಲ್ಲೆಯ ಬೇರೆ ಭಾಗದಿಂದಲೂ ಕೂಡ ಮತ್ತು ಜಿಲ್ಲೆಯ ಹೊರಭಾಗದಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು, ಆಮೇಲೆ ಕಾಲ್ನಡಿಗೆಯನ್ನು ಬರ್ತಕ್ಕಂಥ ಭಕ್ತರು ಕೂಡ ಜಿಲ್ಲಾಡಳಿತದ ಈ ನಿರ್ಧಾರದೊಂದಿಗೆ ಸಹಕರಿಸಬೇಕು. ಕೋವಿಡ್ ನಿರ್ಬಂಧಗಳು ಈ ತಿಂಗಳು 31-3ರವರೆಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಧಿಸಿರುವ ಹಿನ್ನೆಲೆ ಮತ್ತು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ನೀಡಿರ್ತಕ್ಕಂಥ ಮಾರ್ಗದರ್ಶಿ ಹಿನ್ನೆಲೆಯಲ್ಲಿ ನಾವು ಈ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಭಕ್ತರು ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತೇನೆ.